ಹಲೋ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ನಾನು ಸುಮ. ಎಲ್ಲರಿಗೂ ಅದೇ ಲಾಗಿನ್ ಕನ್ನಡಕ್ಕೆ ಸ್ವಾಗತ. ಫ್ರೆಂಡ್ಸ್, ಹೆಣ್ಮಕ್ಳಿಗೆ ಸಾಮಾನ್ಯವಾಗಿ ನಾವೆಲ್ಲಾದರೂ ಏನಾದರೂ ಫಂಕ್ಷನ್ಸ್ ಇದ್ದಾಗ ಅಯ್ಯೋ ಯಾಕೋ ಮುಖ ಡಲ್ ಆಗಿಬಿಟ್ಟಿದೆಯಲ್ಲ, ಸೊ ಹೇಗೆ ನಾವು ಬೇಗ ಬ್ರೈಟ್ನೆಸ್ ಮಾಡ್ಕೋಬೇಕು, ಪಿಂಪಲ್ ಆಗಿದ್ದರೆ ಹೇಗೆ ಪಿಂಪಲ್ನ ಕಮ್ಮಿ ಮಾಡ್ಕೋಬೇಕು ಅಂತ ಸುಮಾರು ಸಲ ಯೋಚನೆ ಬಂದಿರುತ್ತೆ. ಸೊ ಹೇಗೆ ಇದನ್ನು ಒಂದು 15 ದಿನ ಇರುತ್ತೆ, ಯಾವುದೋ ಒಂದು ಫಂಕ್ಷನ್ಸು, ಇಲ್ಲ ನಮ್ಮ ಮನೆ ಫಂಕ್ಷನ್ಸು ಆಯ್ತಾ, ರಿಲೇಟಿವ್ ಫಂಕ್ಷನ್ಸು, ಫ್ರೆಂಡ್ಸ್ ಫಂಕ್ಷನ್ಸ್ ಏನೇ ಇದ್ರೂ ನಮಗೆ ಏನನ್ಸುತ್ತೆ ಅಂದರೆ, ಸೊ ಯಾವಾಗ ಈಗ ಒಂದು 15 ದಿನ ಇದ್ದಾಗ ನಮಗೆ ತುಂಬ ಚೆನ್ನಾಗಿ ಕಾಣಬೇಕು, ನಾವು ಪಾರ್ಟಿ ಫಂಕ್ಷನಲ್ಲಿ ಹೈಲೈಟಾಗಿ ಕಾಣಬೇಕು ಅಂತ ಅದು ಸಹಜವಾಗಿ ಎಲ್ಲ ಹೆಣ್ಮಕ್ಳು ಕೂಡ ಬಯಸ್ತಾರೆ. ಸೊ ಹಾಗೆ ಆಗ ಅಂತಹ ಟೈಮಲ್ಲಿ ನಾವು ಯಾವಾಗಲೂ ಪಾರ್ಲರಿಗೆ ಹೋಗಿ ಮನೆಯಲ್ಲಿ ಇರುವಂತಹ ವಸ್ತುಗಳನ್ನು ಉಪಯೋಗಿಸಿ ನಾವು ಸ್ಕಿನ್ ವೈಟ್ನಿಂಗ್ ಹೆಂಗೆ ಮಾಡ್ಕೊಳ್ಳೋದು, ಸ್ಕಿನ್ನ ನಾವು ಬ್ರೈಟ್ ಮಾಡ್ಕೋಬೋದು ಮನೆಯಲ್ಲಿ, ತುಂಬ ವೈಟಾಗಿರಬೇಕು, ನಾವು ತುಂಬ ಚೆನ್ನಾಗಿ ಕಾಣಬೇಕು ಅಂತ ಎಲ್ಲ ಹೆಣ್ಮಕ್ಳು ಕೂಡ ಬಯಸ್ತಾರೆ. ಕೆಲವ್ರದ್ದು ಫೇಸು ವೈಟ್ ಇರುತ್ತೆ, ಕೈ ಕಾಲೆಲ್ಲ ಬ್ಲ್ಯಾಕ್ ಇರುತ್ತೆ. ಸೊ ಹಾಗೆ ಕೂಡ ಆಗಿರುತ್ತೆ. ಅಂಥವ್ರಿಗೂ ಕೂಡ ಇದು ಒಂದು ಒಳ್ಳೆ ಫೇಸ್ ಪ್ಯಾಕ್ನ ನಾನು ಇವತ್ತು ಸಜೆಸ್ಟ್ ಮಾಡ್ತಾ ಇದ್ದೀನಿ, ಯಾಕೆಂದರೆ ನಾನು ತುಂಬ ದಿನಗಳಿಂದ ನಾನು ಇದನ್ನು ಯೂಸ್ ಮಾಡಿದ್ದೀನಿ. ಸೊ ಇದರ ರಿಸಲ್ಟ್ ಕೂಡ ನನಗೆ ಗೊತ್ತಿದೆ. ಸೊ ಆದ್ದರಿಂದ ನಾನು ಸುಮಾರು ಸಲ ಟ್ರೈ ಮಾಡಿರೋದ್ರಿಂದ ನಿಮಗೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಈಗ ಒಂದು ಫೇಸ್ ಪ್ಯಾಕು ಹೇಗೆ ಮಾಡ್ಕೊಳ್ಳೋದು. ನಾವು ಮುಖ ಬೆಳ್ಳಗಾಕಬೇಕು ಅಂತಂದರೆ ಈ ಮನೆಯಲ್ಲಿರುವಂತಹ ವಸ್ತುಗಳನ್ನೇ ಉಪಯೋಗಿಸ್ಕೊಂಡು ಹೇಗೆ ಫೇಸ್ ಪ್ಯಾಕ್ನ ಒಂದು ರೆಡಿ ಮಾಡ್ಕೊಳ್ಳೋದು ಅಂತ ಮೊದಲಿಗೆ ನೋಡೋಣ. ಈಗ ನೋಡಿ, ಮೊದಲನೇದಾಗಿ ನಾನು ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ, ಒಂದು ಸ್ಪೂನ್ ಆಗುವಷ್ಟು. ಹಾಗೆ ಒಂದು ಕಾಲು ಸ್ಪೂನ್ ಆಗುವಷ್ಟು ಅರಿಶಿನ ಹಾಕೋತಾ ಇದ್ದೀನಿ. ಇದು ಪ್ಯೂರ್ ಇರುವಂತಹ ಅರಿಶಿನ. ಮತ್ತು ಮೊಸರು ನಾನು ಇಲ್ಲಿ 2 ಸ್ಪೂನ್ ಆಗುವಷ್ಟು ಮೊಸರನ್ನು ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ಹನಿ ತೊಗೋತಾ ಇದ್ದೀನಿ, ಲೈನ್ ಹನಿ. ಸೊ ನೀವು ಮನೆಯಲ್ಲಿ ಯಾವುದಿರುತ್ತೋ ಅದನ್ನೇ ಉಪಯೋಗಿಸಿ. ನಾನು ಯಾವಾಗಲೂ ಯೂಸ್ ಮಾಡೋದು ಲೈನ್ ಹನಿ, ತುಂಬ ಚೆನ್ನಾಗಿರುತ್ತೆ. ಸೊ ಸ್ಕಿನ್ನಿಗೆ ಒಂದು ಒಳ್ಳೆ ಬ್ರೈಟ್ನೆಸ್ ಕೊಡುತ್ತೆ ಅಂತ ನಾನು ಇದನ್ನೇ ಕೂಡ ಯೂಸ್ ಮಾಡ್ತೀನಿ. ಮನೆಯಲ್ಲಿ ನೀವು ಯಾವುದಿರುತ್ತೋ ಅದನ್ನೇ ಯೂಸ್ ಮಾಡ್ಬೋದು. ನೋಡಿ, ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ, ಈ ಥರ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ನಿಮಗೆ ಗಟ್ಟಿ ಇದೆ ಅಂತ ಅನಿಸಿದರೆ ನೀವು ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡ್ಕೊಳ್ಳಿ. ಆ ಥರ ಮಿಕ್ಸ್ ಮಾಡಬೇಕು. ಓಕೆ, ನೋಡಿ ಎಷ್ಟು, ಸ್ವಲ್ಪ ಜಾಸ್ತಿ ತೆಳ್ಳಗಿರಬಾರ್ದು. ಜಾಸ್ತಿ ತೆಳ್ಳಗಿದ್ರೆ ಅದು ಫೇಸಿಗೆ ಅಪ್ಲೈ ಆದಮೇಲೆ ಅಂಟ್ಕೊಳ್ಳಲ್ಲ. ಸೊ ಫುಲ್ಲು ಹಾಗೆ ನೀರು ಥರ ಸೋರ್ತಾ ಇರುತ್ತೆ. ಸೊ ಹಾಗಾಗಬಾರ್ದು. ಆಗ ಈಗ ಅಬ್ಸರ್ವ್ ಮಾಡುತ್ತೆ, ನಮ್ಮ ಸ್ಕಿನ್ನಲ್ಲಿ ಏನೇ ಟ್ಯಾನ್ಸ್ ಇದ್ರೂ ಎಲ್ಲ ರಿಮೂವ್ ಆಗುತ್ತೆ. ತುಂಬ ಚೆನ್ನಾಗಿ ಬಂದಿವೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇವಾಗ ಇದನ್ನು ಫೇಸ್ಗೆ ಅಪ್ಲೈ, ಅಥವಾ ಫೇಸ್ ವಾಶ್ ಯಾವುದನ್ನಾದರೂ ಯೂಸ್ ಮಾಡಿ ನಂತರ ನಾವು ಇದನ್ನು ಯೂಸ್. ಬಿಸಿಲಿಗೆ ಮುಖ ಪೂರ್ತಿ ಕಪ್ಪಗಾಗಿರುತ್ತೆ, ಬಿಸಿಲಿಗೆ ಕಪ್ಪಾಗ್ಬಿಡುತ್ತೆ ಫೇಸು. ಸೊ ಆ ಬಿಸಿಲಿಗೆ ಹೋದಾಗ ಅದನ್ನು ಸರಿ ಮಾಡ್ಕೊಳ್ಳೋದಿದೆಯಲ್ಲ, ತುಂಬಾ ಕಷ್ಟ. ಯಾಕೆ ಅಂತಂದರೆ ಬೇಗ ಅಂತೂ ಸರಿ ಆಗೋದೇ ಇಲ್ಲ. ಸುಮಾರು ಒಂದು ಸಲ ಅದು ಮುಖ ಫುಲ್ ಬ್ಲ್ಯಾಕ್ ಆಗಿದೆ ಅನ್ನೋದಾದರೆ ಒಂದು 10 ಡೇಸ್ ಆರ್ 15 ಡೇಸ್ ಅಂತೂ ತೊಗೊಳುತ್ತೆ ನಾವು ಮಾಮೂಲಿ ಕಲರಿಗೆ ಬರೋದಕ್ಕೆ. ಫೇಸ್ ಪ್ಯಾಕ್ನ ನಾವು ಒಂದು ದಿನ ಬಿಟ್ಟು ದಿನ ಸ್ವಲ್ಪ ಕಪ್ಪಾಗಿರೋವಂತಹರಿಗೆ ಈ ಫೇಸ್ ಪ್ಯಾಕ್ ಅಂತೂ ತುಂಬಾ ಒಂದು ಒಳ್ಳೆ ರಿಸಲ್ಟ್ನ ಕೊಡುತ್ತೆ. ಸ್ವಲ್ಪ ಇನ್ನೂ ಸ್ವಲ್ಪ ಬ್ರೈಟ್ ಆಗಬೇಕಾಯಿತು, ಇನ್ನೂ ಸ್ವಲ್ಪ ಗ್ಲೋ ಆಗಿರಬೇಕಿತ್ತು ಅಂತ ಎಲ್ಲರೂ ಕೂಡ ಆಸೆ ಪಡ್ತೀವಿ. ಸೊ ಅಂಥವ್ರಿಗೆ ಕೂಡ ಈ ಒಳ್ಳೆ ಫೇಸ್ ಪ್ಯಾಕ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿ. ಕಪ್ಪಗಿರೋವಂಥ ಹೆಣ್ಮಕ್ಳ ಮದುವೆ ಇದ್ದಾಗ ಸೊ ಅವಾಗ ಅವರು ಒಂದು 15 ದಿನ ಕಂಟಿನ್ಯೂಸ್ ಆಗಿ ಇದು ಈ ಫೇಸ್ ಪ್ಯಾಕ್ನ ಯೂಸ್ ಮಾಡಿದ್ರೆ ಒಳ್ಳೆ ಬ್ರೈಟ್ನೆಸ್ಸು ಮತ್ತು ಗ್ಲೋಯಿಂಗು ಖಂಡಿತ. ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೋತೀನಿ ಇದನ್ನು. ಸೊ ನೋಡಿ ಈಗ ಹೀಗಿದೆ. ಸೊ ಇದನ್ನು ನಾನು ಬ್ರಷ್ ಸಹಾಯದಿಂದ ಬೇಕಿದ್ರೂ ನೀವು ಮಾಡ್ಕೋಬೋದು. ಸ್ವಲ್ಪ ಕೂದಲನ್ನೆಲ್ಲ ಹಿಂದಕ್ಕೆ ಕೈಯಿಂದ ತೊಗೊಂಡು ಜಸ್ಟ್ ಈ ಥರ, ನೀವು ಕೈಯಿಂದ ಬೇಕಿದ್ದರೂ ಈ ಥರ ಇದನ್ನು ಕ್ರೀಮ್ನ ಅಪ್ಲೈ ಮಾಡ್ಕೋಬೋದು. ಇಲ್ಲ ಅಂತಂದರೆ ನೀವು ಬ್ರಷ್ ಸಹಾಯದಿಂದ ಕೂಡ ಬೇಕಿದ್ದರೆ ಇದು ಕ್ರೀಮ್ನ ನೋಡಿ ಪ್ಯಾಕ್ನ ಈ ಥರ ಅಪ್ಲೈ ಮಾಡ್ಕೋಬೋದು. ಸೊ ನೋಡಿಕೊಂಡು ಎಲ್ಲ ಕಡೆಯೂ ನೋಡಿಕೊಂಡು ಕಣ್ಣಿನ ಸುತ್ತ ಸ್ವಲ್ಪ ಕಣ್ಣಿಂದ ದೂರನೇ ನಾವು ಕ್ರೀಮ್ನ ಹಾಕ್ಕೊಳ್ಳೋಣ. ಮತ್ತು ನೋಡಿ ಸ್ವಲ್ಪ ಐಬ್ರೋಯಿಂದ ದೂರ ಇರಲಿ, ಮತ್ತು ಕೂದಲು ಕೂಡ ಟಚ್ ಮಾಡೋದು ಬೇಡ. ಸ್ವಲ್ಪ ನೋಡಿ ನಾನು ನಿಧಾನವಾಗಿ ದಿನ ಬಿಟ್ಟು ದಿನ ಕೂಡ ನಾವು ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಏನೂ ಪ್ರಾಬ್ಲಮ್ ಆಗಲ್ಲ.
ಸ್ಕಿನ್ನಿಗೆ ತುಂಬಾ ಒಂದು ಒಳ್ಳೆ ಫೇಸ್ ಪ್ಯಾಕ್ ಅಂತ ಇದು ಹೇಳ್ಬೋದು. ತುಂಬ ಅಂದರೆ ತುಂಬ ಗ್ಲೋಯಿಂಗ್ ಆಗಿರುತ್ತೆ, ತುಂಬ ಬ್ರೈಟಾಗಿ ಕೂಡ ಇರುತ್ತೆ ಫ್ರೆಂಡ್ಸ್. ಖಂಡಿತವಾಗ್ಲೂ ಟ್ರೈ ಮಾಡಿ. ಮತ್ತು ನಾನು ಇದು ಫುಲ್ ಡ್ರೈ ಆದಮೇಲೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಎಷ್ಟು ಗ್ಲೋ ಆಗಿ ಕಾಣ್ತಾ ಇದೆ ಅಂದರೆ ಫೇಸು, ಮತ್ತು ಸ್ವಲ್ಪ ಬ್ರೈಟ್ನೆಸ್ ಕೂಡ ಬರುತ್ತೆ. ಆಗಿನ ಇದಕ್ಕೂ ಇವಾಗಿಂದ ವಿಡಿಯೋಗೂ ನೀವು ನೋಡ್ತಾ ಇರ್ಬೋದು. ಸೊ ಎಷ್ಟು ಚೇಂಜಸ್ ಕಾಣ್ತಾ ಇದೆ ಅಂತ, ಎಷ್ಟು ಬ್ರೈಟ್ನಿಂಗ್ ಆಗಿ ಇದೆ ಅಂತ ಕೂಡ ಗೊತ್ತಾಗುತ್ತೆ. ನೋಡಿ, ಇಲ್ಲಿಗೆ ಮುಗಿಸೋಣ, ಮತ್ತೆ ಮೀಟ್ ಮಾಡ್ತೀನಿ ಇನ್ನೊಂದು ಹೊಸ ವ್ಲಾಗ್ ಜೊತೆ. ಅಲ್ಲಿವರೆಗೂ ಬಾಯ್ ಬಾಯ್, ಸೀ.